ಹಾಯ್ ಸ್ನೇಹಿತರೆಲ್ಲರೂ ನಮಸ್ಕಾರ, ಸರ್ವಾಂತರ್ಯಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ KGF ಚಾಪ್ಟರ್ 3ನಲ್ಲಿ ಯಶ್ ಅವರು ಇರ್ತಾರೆ, ಹಾಗೆ KGF ಚಾಪ್ಟರ್ 2 ಸಿನಿಮಾದಲ್ಲಿ ಅವರು ಹೇಗೆ ತಪ್ಪಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ಫ್ರೆಂಡ್ಸ್, ಇಂಡಿಯನ್ ಆರ್ಮಿದವರು ಯಶ್ ಹೋಗ್ತಿದ್ದಂಥ ಶಿಪ್ನ ಬ್ಲಾಸ್ಟ್ ಮಾಡಿದಾಗಲೂ ಕೂಡ ಯಶ್ ಹೇಗೆ ಬದುಕಿದ್ರು ಗೊತ್ತಾ ಫ್ರೆಂಡ್ಸ್? ಇಡೀ ಇಂಡಿಯನ್ ಆರ್ಮಿನೇ ಅಷ್ಟೊಂದು ವೆಫನ್ಸೊಂದಿಗೆ ಯಶ್ ಅವರು ಹೋಗ್ತಿದ್ದಂಥ ಹಡಗಿನ ಮೇಲೆ ದಾಳಿ ಮಾಡಿದಾಗ ಆ ಶಿಪ್ ಮಾತ್ರ ಛಿದ್ರ ಛಿದ್ರ ಹೋಗಿರುತ್ತೆ. ಆ ಸೀನಲ್ಲಿ ಯಶ್ ನಮಗೆ ಕಾಣೋದು ನೀರಿನಲ್ಲಿ. ಹೌದು ಸ್ನೇಹಿತರೆ, KGF ಚಾಪ್ಟರ್ 3 ಇಲ್ಲಿಂದಾನೇ ಪ್ರಾರಂಭ. ಈ ಮೇಲಿರೋ ಫೋಟೋ ಒಂದು ಸಲ ನೋಡ್ಕೊಂಬಿಡಿ ಫ್ರೆಂಡ್ಸ್, ಇದು ಯಾವುದೇ ಅಫಿಷಿಯಲ್ ಪೋಸ್ಟರ್ ಅಲ್ಲ, ಇದು ಫ್ಯಾನ್ ಮೇಡ್ ಪೋಸ್ಟರ್ ಅಂತೆ. ಕೆಲವು ದಿನಗಳಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ. ಈ ಒಂದು ಪೋಸ್ಟರ್ ಪ್ರಕಾರ ಯಶ್ ಅವರು ಸಬ್ಮರೈನ್ ಮೂಲಕ ಎಸ್ಕೇಪ್ ಆಗ್ತಾರೆ ಅಂತ ಹೇಳಾಗ್ತಾ ಇದೆ. ಹೌದು, ಈ ಫ್ಯಾನ್ ಈ ಪೋಸ್ಟರ್ನ ಎಡಿಟ್ ಮಾಡಿದ್ದು ಈ ಒಂದು ಬೇಸಿಸ್ ಮೇಲೆ. ಈ ಮೇಲಿರೋ ಫೋಟೋನ ಒಂದ್ಸಲ ನೋಡ್ಕೊಂಬಿಡಿ, ಇದು ಕೂಡ ಅಫಿಷಿಯಲ್ ಹೌದೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇದನ್ನು ತುಂಬ ಸುದ್ದಿಯಲ್ಲಿತ್ತು. ಹೌದು, ಇದು ಖಾತ್ರಿಪಡಿಸುವ ಪ್ರಕಾರ ಯಶ್ ಅವರು ಸಬ್ಮರೈನ್ ಮೂಲಕ ಎಸ್ಕೇಪ್ ಆಗ್ತಾರೆ. ಆದರೆ ಅದು ಸೋವಿಯತ್ ಮೇಡ್ ಸಬ್ಮರೈನ್, ಅಂದರೆ ಈಗಿನ ರಷ್ಯಾ ತಯಾರಿಸಿದಂತಹ ಒಂದು ಸಬ್ಮರೈನ್ ಆಗಿರುತ್ತೆ. ಇಲ್ಲಿ ಪೂರ್ತಿಯಾಗಿ ಶಿಪ್ ಛಿದ್ರ ಛಿದ್ರವಾದರೂ ಕೂಡ ಯಶ್ಗೆ ಏನೂ ಆಗಿಲ್ಲ. ಅಂದರೆ ಇದು KGF ಚಾಪ್ಟರ್ 3ನಲ್ಲಿ ಯಶ್ ಇರೋದಂತರೂ ಕನ್ಫರ್ಮ್, ಇರಲೇಬೇಕು ಕೂಡ, ಯಾಕೆ ಅಂದರೆ ನಾಯಕ ನಟ ಅಲ್ವಾ. ಇನ್ನು ಈ ಮೇಲಿನ ಪೇಪರ್ ಕಟ್ ಹೇಳುವಂತೆ ಯಶ್ ಅವರು ರಷ್ಯಾ ಮೇಡ್ ಅಥವಾ ಸೋವಿಯತ್ ಮೇಡ್ ಸಬ್ಮರೈನನ್ನು ಎಸ್ಕೇಪ್ ಆಗೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ಇಂಡಿಯನ್ ನೇವಿ ಯಶ್ ಅವ್ರನ್ನ ಹುಡುಕ್ತಾ ಇದೆ, ಮತ್ತು ಅವರು ಸೋವಿಯತ್ ರಷ್ಯಾ ಮೇಡ್ ಆದಂತಹ ಸಬ್ಮರೈನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿ ತಂದರು ಅನ್ನೋದ್ರ ಬಗ್ಗೆ ಈ ನ್ಯೂಸ್ ಪೇಪರ್ ಕಟ್ಟಲ್ಲಿ ತಿಳಿಸಲಾಗಿದೆ. ನಾವಂತೂ KGF ಚಾಪ್ಟರ್ 3ಗಾಗಿ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಮತ್ತೆ ಇಂಥ ಸುದ್ದಿಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.